ಆರೋಗ್ಯವಂತ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು ಮೂರನೆಯ ಒಂದು ಭಾಗದಷ್ಟು ನಿದ್ದೆ ಮಾಡುತ್ತಾನೆ ಅಚ್ಚರಿ ಪಡಬೇಡಿ ಇದು ನಿಜ ಯಾಕೆಂದರೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಮಲಗಿದರೆ ಇಷ್ಟ ಆಗುತ್ತದೆ ಹಾಗೆಯೇ ಉತ್ತಮ ಆರೋಗ್ಯ ಹೊಂದಲು ಕೂಡ ನಿದ್ದೆ ಅತ್ಯವಶ್ಯಕ ಒಂದು ದಿನಕ್ಕೆ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ಗಾಢ ನಿದ್ದೆ ಮಾಡಬೇಕು ಉತ್ತಮ ನಿದ್ದೆ ಇದ್ದರೆ ಮಾತ್ರ ಸದೃಢ ಶರೀರ ಉಲ್ಲಾಸಿತ ಮನಸ್ಸು ಮತ್ತು ಅತ್ಯುತ್ತಮ ಚಟುವಟಿಕೆ ಇಂದ ಇರಲು ಸಾಧ್ಯ ಹೀಗಾಗಿ ಆಧುನಿಕ ಜೀವನ ಶೈಲಿಯಲ್ಲಿ ನಿದ್ದೆಯ ಬಗ್ಗೆ ತುಸು ಜಾಸ್ತಿಯೇ ಕಾಳಜಿ ವಹಿಸಬೇಕಾಗುತ್ತದೆ ಇನ್ನು ಉತ್ತಮ ಆರೋಗ್ಯಕ್ಕೆ ನಿದ್ದೆ ಎಂಬುದು ಎಷ್ಟು ಮುಖ್ಯವು ನಾವು ಮಲಗುವ ಭಂಗಿ ಕೂಡ ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಪರಿಣಾಮ ಬೀರುತ್ತದೆ ಎಂಬುದು ನೀವು ತಿಳಿದಿರಲೇಬೇಕು ಸರಿಯಾದ ಭಂಗಿಯಲ್ಲಿ ಮಲಗದಿದ್ದರೆ ಬೆನ್ನು ನೋವು ಕುತ್ತಿಗೆ ನೋವು ಹೊಟ್ಟೆಯ ಸಮಸ್ಯೆ ನಿಧಾನವಾಗಿ ಹೃದಯದ ತೊಂದರೆ ಹಾಗೆ ನಿದ್ರಾಹೀನತೆ ಜೀರ್ಣಕ್ರಿಯೆಯ ಸಮಸ್ಯೆ ಸಮಸ್ಯೆ ಎದೆ ಉರಿ ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ ಹಾಗಾಗಿ ನಾವು ಆರೋಗ್ಯವಂತರಾಗಿರಲು ಯಾವ ರೀತಿ ಮಲಗುವುದು ಉತ್ತಮ ಎಂದು ಇವತ್ತಿನ ವಿಡಿಯೋನಲ್ಲಿ ತಿಳಿಯೋಣ ಬೆನ್ನ ಮೇಲೆ ಮಲಗುವುದು ಹಾಸಿಗೆಯಲ್ಲಿ ನೇರವಾಗಿ ಬೆನ್ನ ಮೇಲೆ ಮಲಗುವುದು ಅತ್ಯುತ್ತಮವಾದ ಭಂಗಿಯಾಗಿದೆ ಈ ರೀತಿ ಮಲಗುವುದರಿಂದ ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ ಹಾಗೆಯೇ ಉಸಿರಾಟ ಕೂಡ ಸಮರ್ಪಕವಾಗಿರುತ್ತದೆ ಇನ್ನು ಈ ರೀತಿ ಮಲಗಿದಾಗ ಕೆಲವರಿಗೆ ಗೊರಕೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಇದಕ್ಕೆ ಕಾರಣ ಮೂಗಿನ ಒಳಭಾಗಗಳು ಹೆಚ್ಚು ಸಡಿಲಗೊಳ್ಳುವುದಾಗಿದೆ ಈ ಭಂಗಿಯಲ್ಲಿ ಮಲಗುವಾಗ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ನಿಮ್ಮ ದೇಹಕ್ಕೆ ಸರಿಯಾದ ಆಧಾರ ನೀಡುವಂತಹ ಹಾಸಿಗೆ ಇದೆಯೇ ಎಂಬುದು ಹೊಟ್ಟೆಯ ಮೇಲೆ ಮಲಗುವುದು ಈ ರೀತಿಯ ಭಂಗಿಯಲ್ಲಿ ಮಲಗಬಾರದು ಎನ್ನಲಾಗುತ್ತದೆ ಏಕೆಂದರೆ ದೇಹದ ಒತ್ತಡ ಹೊಟ್ಟೆಯ ಮೇಲೆ ಬೀಳುತ್ತದೆ ಇದರಿಂದ ಬೆನ್ನು ನೋವು ಕುತ್ತಿಗೆ ನೋವು ಎದುರಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಈ ಭಂಗಿಯಲ್ಲಿ ಮಲಗಿದರೆ ತಲೆನೋವು ಎದುರಾಗಬಹುದು ಹಾಗೆಯೇ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಈ ಭಂಗಿಯಲ್ಲಿ ಮಲಗದಿರುವುದೇ ಉತ್ತಮ ಬಲಮಗ್ಗುಲಲ್ಲಿ ಮಲಗುವುದು ಬಲಮಗ್ಗುಲಲ್ಲಿ ಮಲಗಿದರೆ ಉರಿ ಮತ್ತು ತೇಗು ಎದುರಾಗುವ ಸಾಧ್ಯತೆ ಹೆಚ್ಚುತ್ತದೆ ಹಾಗೂ ಇದು ಅಜೀರ್ಣತೆಗೆ ಕಾರಣವಾಗಬಹುದು ಇದು ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಆದ್ದರಿಂದ ಬಲಮಗ್ಗುಲಲ್ಲಿ ಮಲಗುವುದು ಸರಿಯಾದ ವಿಧಾನವಲ್ಲ ಹಾಗಿದ್ರೆ ಉತ್ತಮ ಆರೋಗ್ಯಕ್ಕೆ ಯಾವ ಭಂಗಿಯಲ್ಲಿ ಮಲಗಬೇಕು ಗೊತ್ತಾ ಎಡಮಗ್ಗಲಿಗೆ ಮಲಗುವುದು ಉತ್ತಮ ಎಡಮಗ್ಗಲಿಗೆ ಮಲಗುವುದು ಅತ್ಯುತ್ತಮವಾದ ಭಂಗಿಯಾಗಿದೆ ಇನ್ನು ಬೆನ್ನು ನೋವಿನಿಂದ ಬಳಲುತ್ತಿರುವವರು ತಮ್ಮ ಎಡಭಾಗದಲ್ಲಿ ಮಲಗುವುದು ಉತ್ತಮ ಹಾಗೆಯೇ ಹೃದಯವು ನಮ್ಮ ದೇಹದ ಎಡಭಾಗಕ್ಕೆ ಹೆಚ್ಚು ವಾಲಿಕೊಂಡಿದೆ ಆದ್ದರಿಂದ ಇದು ಹೃದಯದ ಆರೋಗ್ಯಕ್ಕೆ ಉತ್ತಮವಾದ ಭಂಗಿ ಎಡಭಾಗದಲ್ಲಿ ಮಲಗಿ ನಿದ್ದೆ ಹೋದಾಗ ನಮ್ಮ ಹೃದಯದ ಮೇಲೆ ಕನಿಷ್ಠ ಒತ್ತಡ ಉಂಟಾಗುತ್ತದೆ ಇದರಿಂದ ಹೃದಯದ ಕಾರ್ಯವಿಧಾನ ಸುಲಭವಾಗಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ ಇನ್ನು ಎಡಭಾಗದಲ್ಲಿ ಮಲಗುವುದರಿಂದ ದೇಹದ ಅಂಗಾಂಗಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲ ಮೂತ್ರಪಿಂಡ ಮತ್ತು ಯಕೃತ್ಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಎದೆ ಉರಿ ಮತ್ತು ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ತಡೆಯುತ್ತದೆ ಬೆಳಗಿನ ಆಯಾಸ ಇಲ್ಲವಾಗಿಸುತ್ತದೆ ಪಚನ ಕ್ರಿಯೆಗೆ ಉತ್ತಮ ಎಡಮಗ್ಗುಲಲ್ಲಿ ಮಲಗುವುದು ಗರ್ಭಿಣಿಯರಿಗೂ ಉತ್ತಮ ಇನ್ನು ಇಷ್ಟೆಲ್ಲ ಲಾಭ ಇದೆ ಎಂದು ಒಂದೇ ಮಗ್ಗುಲಲ್ಲಿ ಮಲಗದಿರಿ ಭುಜದ ನೋವು ಬರಬಹುದು ನೋಡಿದ್ರಲ್ಲ ನಿದ್ದೆ ಮಾಡುವ ಸರಿಯಾದ ಭಂಗಿ ಯಾವುದು ಎಂದು ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಹೇಗ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದ್ನ ಮರಿಬೇಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು